ನನಗ ಬಾ ದೊಡ್ಡ ಚಿಂತೆ ಆಗ್ಬಿಟ್ಟಲ್ಲಪ್ಪ. ಹೌದಲ್ಲಿ, ನನಗೂ ಬಾ ದೊಡ್ಡ ಚಿಂತೆ. ಅದು ನಿನಗೆ ಅದ್ರ ಚಿಂತೆ ಅಲೆ ಮಗನ, ಹೋಟೆಲ್ ಗಿಟ್ಟಲ್ಲಿ ಎಲ್ಲ ಅದ, ಮತ್ತ ದೊಡ್ಡ ದೊಡ್ಡ ಚಿಂತೆ ನಂದು ಬಿಡು ಅಲೆ. ನಿನಗೆ ಅದ್ರ ಚಿಂತೆ ಹೇಳ ಮಗನ. ಮೊದಲು ಏ ಮಗನ, ನಿಂದಾದ್ರೂ ಹೇಳಲ್ಲ, ಬರೀ ನಂದ ಕೇಳ್ತ. ನಂದು ಬಿಡು ಮಗನ, ನಿಂದೆಲ್ಲ ನಿಂದು ಸಂಪೂರ್ಣನೇ ಅದ ಮಗನ. ನಾಲ್ಕು ಗಾಡಿ ಎಲ್ಲ ಕಳಿಸಿದಿ, ಎಲ್ಲ ಮಾಡಿದಿ, ಮತ್ತೆ ನಿನಗೆ ಅದ್ರ ಚಿಂತೆ ಹೇಳ ಮಗನ. ಏ ಮಗನ, ಯಾರು ಹೆಣ್ಣೆ ಕೊಡಲಾಗಿರು ನನಗ, ನಂದು ಬಿಡು ನಿಂದ ಹೇಳಲ್ಲ. ನಂದು ಅದೇ ಪ್ರಾಬ್ಲಮ್ ಅಲೆ, ನನಗೂ ಹೆಣ್ಣು ಕೊಡಲಾಗಿರ್ತೇ ಚಿಂತೆ, ಅದೇ ಚಿಂತೆ ಐತೆ. ದೊಡ್ಡ ಟೆನ್ಷನ್ ಆಗಿದೆ, ಸುತ್ತ ಹತ್ತು ಹಳ್ಳು ತಿರುಗಾಡಿದ್ರು ಹೆಣ್ಣು ಸಿಗಲ್ಲ. ಅಲ್ಲದೆ ಆಂಧ್ರ ಪ್ರದೇಶ, ತಮಿಳ್ನಾಡು, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ರಾಜಸ್ಥಾನ ಇವೆಲ್ಲ ತಿರುಗಾಡಿ ಬಂದಿನಿ, ಎಲ್ಲಿ ಹಣ್ಣು ಸಿಗಲ್ಲ. ಕೇರಿದ್ದು ಅದೇ ಆಗ್ಯಾದಲ್ಲಿ. ಈಗ ನೋಡಿಲಿ, ನೀವು ಈಗ ಬರೇ ಈ ಕರ್ನಾಟಕ ಸ್ಟೇಟ್ ತಿರುಗಾಡಿ ಮಗನ. ನಾನು ಇಂಟರ್ನ್ಯಾಷನಲ್ ಇಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಾ, ಶ್ರೀಲಂಕಾ, ದುಬೈ, ಅಲ್ಲೆಲ್ಲ ತಿರುಗಾಡಿಲ್ಲ. ಅಲ್ಲಿ ಹಣ್ಣು ಸಿಗಲ್ಲ ನನಗೆ. ಎಂತ ಹಣೆ ಬರೀ ಇರ್ಬೇಕು ನಮ್ದು? ಇಷ್ಟೆಲ್ಲ ತಿಳಿದ್ರೆ ಏನು ಕಟ್ಟಿಕೊಟ್ಟು ಹೇಳ್ತಾರೋ? ಹೊಲ ಇಲ್ಲ, ಮನಿ ಇಲ್ಲ, ಆಸ್ತಿ ಇಲ್ಲ, ಅದು ಇಲ್ಲದು ಬರೀ ಅಟ್ಟು ಕಟ್ಟಿಕೊಟ್ಟು ಹೇಳ್ತಾರೆ. ಎಲ್ಲ ಇದ್ರು ಮ್ಯಾಗೊಂದು ಏನು ಇಡ್ತಾರೆ, ಈ ಅದು ಐತ್ರಿ, ಇದು ಐತ್ರಿ, ಹಂಗಾಗದು. ಮೊನ್ನೆ ಒಂದು ಹಳ್ಳಿ ಕನ್ನೆ ನೋಡಕ್ ಹೋಯ್ದೇನ. ಹೌದಾ? ಅಲೆ ಏನಾಯ್ತು ಅಲ್ಲಿ? ಪರ್ಸಲ ದಾಟ್ಲಕತ್ ನಿನ್ನ ಒಳಗೆ ಏನ್ ಕೇಳಿದ್ರು? ಹೊಲ ಐತೇನ್ರ, ಮನಿ ಐತೇನ್ ಕೇಳಿದ್ರು? ಐತಲ್ಲ ನಿಂದು ಮಡ್ಡಿ ಹೊಲ, ಇದ್ರ ಊರನ್ ಮನಿ ತೋರಿಸ್ದೆ. ತೋರ್ಸನ್ ಏನಂದ್ರು ಗೊತ್ತನವ್ರು? ನೌಕರಿ ಐತೇನ್ ಕೇಳಿದ್ರು? ನೌಕರಿ ನಾ ಕಲಿದ್ ನಾಲ್ಕನೇ ಸಾಲಿ ಕಲ್ತೀನಿ, ಎಲ್ಲಿ ಬರಕ್ ನೌಕರಿ ನಂದು? ಹೋಗೋ ಮರ, ನಿಂದಿನ ಆದ್ರೆ ಆಗ್ಯದ. ನಮ್ಮ ಅಣ್ಣದ ನೌಕರಿ ಅದಲ್ಲೇ, ಆ ನೌಕರಿ ಇದ್ ಹೆಣ್ಣೈತೆ ತಕ್ಷಣ ನೋಡಕ್ ಹೋಗ್ಯವು. ಅಲ್ಲಿ ಹೋಗೋಣ. ಏನ್ ಕೇತರ ಅವ್ರು? ನಿಮ್ದು ಹೊಲ ಐತೇನ್ ಮನಿ ಐತನ್ ಕೇತಾರ? ನಮ್ಮ ಅಣ್ಣದ ಹೊಲ ಮನಿ ಇತ್ತಂದ್ರೆ ಅವ ಯಾಕೆ ನೌಕರಿ ಮಾಡಕ್ ಹೋಗಿದ್ದ? ಬರಬ್ರಿ ಎಲ್ಲಾ ಸುದ್ದಿ ಇತ್ತಂದ್ರೆ ಇವ್ರ ಮನಿಗೆ ಯಾಕೆ ನಾವ್ ಯಾಕೆ ಹಿಂಗ್ ಕೇಳಕ್ ಹೋಗಿದ್ದೆವು? ದೊಡ್ಡ ಟೆನ್ಷನ್ ಆಗಿತ್ತಲ್ಲಪ್ಪ ಇದು. ಹೌದಲ್ಲಿ, ಹೊಲನು ಬೇಕು, ಮನಿನೂ ಬೇಕು, ನೌಕರಿನು ಬೇಕಂತಾರ. ಇಲ್ಲಾರ್ದೇ ಕುತ್ತ ಹಳ್ಳುಪ ಚೋಯ್ಕೋಬೇಕೇನ? ನನಗೂ ದೊಡ್ಡ ಟೆನ್ಷನ್ ಆಗ್ಯದಲ್ಲಿ. ಎಲ್ಲಾನು ಬೇಕೇ ಅಂತಾರ, ಅವ್ರ ಕಡೆ ನೋಡಿದ್ರೆ ಒಂದ್ ಏನು ಏನೇನು ಇರಂಗಿಲ್ಲ. ಅವ್ರ ಹತ್ರ ಇಷ್ಟು ಡಿಮ್ಯಾಂಡ್ ಮಾಡ್ತಾರ, ಅದಕ್ಕಪ್ಪ ಮರೆ ದೊಡ್ಡ ಟೆನ್ಷನ್ ಆಗೈತೆ ನನಗೂ. ಮದುವೆದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟದ, ತಲೆ ಹಡ್ಡಕಾದಂಗ ಆಗಿಬಿಟ್ಟದ. ನನಗೂ ಹಂಗೆ ಆಗತ್ತದು. ಏನಿ ಜನ್ಮದಾನ ಲಗ್ನರೇ ಹಾಕಿನೋ ಇಲ್ಲೋ ಅನ್ನಂಗ ಆಗ್ಬಿಟ್ಟದಲ್ಲಿಪ್ಪ. ಬಂಗಾರ ಮಾಣಿಕ್ಯ ಮಾಯೇನೆ. ನಮಸ್ಕಾರ ರೀ. ಇಲ್ಲೇ ಮಗ್ಗಲ್ಕಿನ ಹಳ್ಳಿಯವರು. ಅದಕ್ಕ ಈ ಊರಾಗ ಒಂದು ವರ ಹುಡುಕಾಡೋ ಸಂಬಂಧ ಬಂದಿನ, ಅದಕ್ಕ ಕೇಳ್ದ ನೀವು ಇದೇ ಊರ್ನವ್ರ? ಎಲ್ಲಾರು ತನ್ನ ಹುಡ್ಕಲಕ್ ಹೋತಾರ, ನೀವು ವರ ಹುಡ್ಕಲಕ್ ಇದ್ಯಾಂಗ ಬಂದಿರಿ? ನಿಮಗ್ ಗೊತ್ತಿರಂಗ ಈ ಊರಾಗ ಚಲೋ ವರ ಗೊತ್ತದ ನಿಮಗ? ಏನ್ಲಿ ಲಡ್ಡು ಬಂದ್ ಬಾಯಿ ಬಿತ್ತಾ? ಹೌದು ಹೇಳ್ರಿ ಕಾಕರ. ವರ ನೋಡ್ರಿ ಹೆಂಗಿದ್ರು ನಡೀತದ್ರಿ? ಹಂಗಂದ್ರಿ ಹೆಂಗ್ರಿ ಕಾಕರ? ಕಾಕರ ಮಾರ್ಕೆಟ್ದಾಗ ಬಾಳ ಡಿಮ್ಯಾಂಡ್ ನಡ್ದೈತ್ರಿ. ನೋಡ್ರಿ ನಮ್ದೇನು ಮಂದಿ ಹಂಗ ಡಿಮಾಂಡ್ ಏನಿಲ್ರಿ. ಅಡವ್ಯಾಗ ಹೊಲ ಬೇಕನ್ನಂಗಿಲ್ಲ, ಊರಾಗ ಮನಿ ಬೇಕನ್ನಂಗಿಲ್ಲ, ಮತ್ತ ಹುಡುಗನ ನೌಕರಿ ಮಾಡ್ಬೇಕನ್ನಂಗಿಲ್ಲ, ಮತ್ತ ಹುಡುಗ ದುಡಿಬೇಕನ್ನಂಗಿಲ್ಲ. ನಮ್ಮದ ಆಸ್ತಿ ದುನಿಯಾದ ಕೊಳಿಲಾಗತ್ತದ್ರಿ. ಅದಕ್ಕಾಗಿ ಹುಡುಗ ನಮ್ಮ ಮಗಳ ಲಗ್ನ ಆಗಿ ಮನಿ ಹಳೆ ಆಗಿ ಇದ್ದು ನೋಡ್ಕೋತ ಹೋದ್ರ ಸಾಕ್ರಿ. ಅಲ್ಲ ಮತ್ತೊಂದ್ ಲಾಡು ಬಂದು ಬಾಯಿ ಬಿತ್ತಲಿ. ಇಂತ ಆಫರ್ ಎಲ್ಲಿ ಸಿಗಂಗಿಲ್ಲ. ಇಂತ ದೊಡ್ಡ ಮನ್ಸ ಹೆಂಗ್ ಮಾಡ್ರಿ ಕಾಕರ? ಅದ್ ಹೆಂಗ್ ಮಾಡಿರಿ ಕಾಕರ? ನೋಡ್ರಿ ತಮ್ಗಳ ನಮ್ದು ಸುಟ್ಟು ಸುಡ್ಲಾರ ಆಸ್ತಿರಿ. ಏನ್ರಿ ನಮ್ದು ಗಂಡ ಎಂತಿದ್ ಲಗ್ನ ಆಗಿ 20 ವರ್ಷ ಆಯ್ತು, ಒಂದು ಮಕ್ಕಳ ಆಗಲಿಲ್ಲ. ಅದ್ರ ಸಂಬಂಧ ನಾವು ಒಂದು ಹೆಣ್ಣು ಮಗುನ ದತ್ತು ತಗೊಂಡೇವ್ರಿ. ಆಕಿಗೆ ಸಾಲಿ ಕಳಿಸಿ ಬೆಳೆಸಿ ದೊಡ್ಡ ಆಕಿನ ಮಾಡೇವಿ. ಇನ್ನ ತಂದೆ ಆಕಿ ಕರ್ತವ್ಯ ನಾವು ಆಕಿಗೆ ಮಗಳ ಲಗ್ನ ಮಾಡ್ಬೇಕಲ್ಲ, ಅದಕ್ಕಾಗಿ ಮಗಳನ್ನ ದೂರ ಕಳ್ಸಕ್ ಆಗಲ್ಲ ನಮ್ ಕೈಲಿ. ಅದ್ರ ಸಲುವಾಗಿ ಮನಿ ಹಳೆಯನ್ನ ಮಾಡ್ಕೊಂಡು ನಾವು ಇಲ್ಲೇ ನಮ್ದೇ ಆಸ್ತಿ ರಗಡದ ಅದನ್ನ ನೋಡ್ಕೋತ ಹೋದ್ರೆ ಸಾಕು. ಅದನ್ನ ನೋಡಿ ಕಿಶನ್ ನಾವು ಕಣ್ಣು ಮುಚ್ಚಿ ಬಿಡ್ತೇವ್ರಿ ಶಿವ ಅಂತ ಹೇಳಿ. ಏನ್ಲೇ ಕಾಕ ಮಸ್ತ್ ಆಫರ್ ಕೊಟ್ಟನ, ಡಾಕ ಮ್ಯಾಗ ಲಡ್ಡು ಬಂದು ಬಾಯ ಬೀಳತ್ತದ. ಆ ಹುಡುಗಿ ನಾನೇ ಹಾಕ್ತೀನಿ. ಲೇ ಬ್ಯಾಡ್ಲೆ ನಾಕಿನಿ. ಏ ನಾ ಹಾಕಿನಿ ಆಫರ್ ಮಸ್ತ್ ನಾತಿನಿ. ಮಗನ ಆಫರ್ ನನಗೂ ಬೇಕು, ನನಗೂ ನಾಕ್ತೀನಿ. ನನ್ನ ಮಗಳ ಹೆಂಗ ಅದಾಳ ಅಂತ ನೋಡೇ ಇಲ್ಲ ನೀವು ನೋಡ್ಲಾರ. ಒಬ್ರಿ ಯಾರು ಹೇಳ್ರಿ? ನನ್ನ ಮಗಳು ಬರಕತ್ತಾಳ ನೋಡ್ರಿ ಅಲ್ಲಿ. Oh
ಮಗಳಿಗೆ ಇವ ಮದುವೆ ಆಗ್ತಾನ ನೋಡ್ರಿ, ನೀನೇ ನಮ್ಮ ಮನಿ ಆಗಲ್ಲ ಎಲ್ಲಿ ಅಲೆ ಅವು, ನಿನ್ನ ಮನಿ ಬೇಡ, ನಿನ್ನ ಆಸ್ತಿ ಬೇಡ, ನಿನ್ನ ಮಗಳು ಬೇಡ, ಸಾವಿರಾರು ಕೋಟಿ ನನ್ನ ಮಗಳು ನೋಡು ಎಷ್ಟು ಚಂದ ಕಾಣ ಕಟ್ಟಾಳ, ನೀನು ಬಿಡ್ತಿಯನ್ನು ಹೊಡಿಸ್ಕೊತ್ ನನ್ ಕಡೆ ಅಳೆ ಹೊಡೆದ್ರು ಹೊಡಿಸ್ಕೊತ್ ನೋವು ಒಂದು ನಾವು